ಇದು ನೋಡಿ ಮುಸ್ಕಿನ ಜೋಳದ ರೊಟ್ಟಿ ಈ ಥರ ಯಾರಾದರೂ ಮಾಡ್ಕೊಳ್ಳೋದಾದರೆ ಹಂಗೆ ಕಾಮೆಂಟಲ್ಲಿ ತಿಳಿಸಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದಕ್ಕೆ ಹೆಸರ ನಾನು ವಿಜಯ್, ಇದು ಮುಸ್ಕಿನ ಜೋಳದ ಹಿಟ್ಟು ತಗೋತಾ ಇದ್ದೀನಿ. ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಸಣ್ಣ ಹಚ್ಚಿದ್ದೀನಿ. ಒಂದು ಕ್ಯಾರೆಟ್ ಹಚ್ಚಿಟ್ಕೊಂಡಿದ್ದೀನಿ. ಈಗ ಎರಡು ಲೋಟ ಅಕ್ಕಿ, ಎರಡು ಲೋಟ ಮೆಕ್ಕೆಜೋಳದ ಹಿಟ್ಟಿಗೆ ಅರ್ಧ ಲೋಟ ಸಬ್ಬಕ್ಕಿ ನೆನೆಸಿಡ್ತಾ ಇದ್ದೀನಿ. ಇದು ನೋಡಿ ಹಿಟ್ಟು ಎರಡು ಲೋಟ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಸಬ್ಬಕ್ಕಿನೂ ಹಾಕ್ಬಿಟ್ಟು ಇವಾಗ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತೀನಿ. ಕ್ಯಾರೆಟು ಎಲ್ಲನೂ ಹಾಕ್ಬಿಡಿ, ಕೊತ್ತಂಬರಿ, ಕರಿಬೇವು ಎಲ್ಲನೂ ಹಾಕ್ಬಿಟ್ಟು ಕಾಯೋಕೆ ಇಟ್ಕೊಳ್ಳಿ ನೀರು. ಇದಕ್ಕೆ ಎರಡು ಲೋಟ ಇಟ್ಟಿಗೆ ಒಂದೂವರೆ ಲೋಟ ನೀರು ಹಿಡಿಸುತ್ತೆ. ಸ್ವಲ್ಪ ಇನ್ನೂ ಹಿಡಿಸಿದ್ರೆ ಮತ್ತೊಂದು ಸ್ವಲ್ಪ ತಣ್ಣೀರು ಹಾಕ್ಕೋಬೋದು. ಇದು ನೋಡಿ ಪೇಸ್ಟ್ ಮಾಡಿ ಇಟ್ಕೊಂಬಿಟ್ರೆ ಈ ಥರ ಹಸಿಮೆಣಸಿನ್ಕಾಯ್ದು ಬೇಕಾದಾಗ ಯೂಸ್ ಮಾಡ್ಕೋಬೋದು. ಇದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್. ಕಡಲೆ ಬೀಜ ಒಂದು ದೊಡ್ಡ ಹಿಡಿ ಪೀಸ್ ಪೀಸ್ ಮಾಡಿಬಿಟ್ಟು ಪಲ್ಸ್ ಕಡೆ ಒಂದು ಮೂರು ನಾಲ್ಕು ಸರಿ ಹಾಕಿ ಜೀರಿಗೆ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಎಳ್ಳು ಇದ್ದರೆ ಹಾಕ್ಕೊಳ್ಳಿ, ಎಳ್ಳೂ ಒಂದು ಸ್ಪೂನು. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬಿಸಿ ನೀರು ಹಾಕ್ಕೊಳ್ಳಿ. ಜಾಸ್ತಿ ಬಿಸಿ ನೀರು ಹಿಡಿಸಲ್ಲ, ನೋಡ್ತಾ ನೋಡ್ತಾ ಹಾಕ್ಕೊಂಡು ಕಲಸ್ಕೊಳ್ಳಿ. ಒಂದು ಸ್ಪೂನ್ ತಗೊಂಡು ಕಲಸಿ, ಬೇಗನೆ ಆಗಿಬಿಡುತ್ತೆ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಎಲ್ಲ ಈರುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಇದು ಪ್ಲೈನ್ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈ ಥರ ಇನ್ನೂ ಸ್ವಲ್ಪ ರುಚಿಯಾಗಿರುತ್ತೆ. ಮಾಮೂಲಿ ಅಕ್ಕಿ ಹಿಟ್ಟೇ ಮಾಡ್ಕೊಳ್ಳೋ ಬದಲು ಯಾವಾಗೂ ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ. ಈ ಹಿಟ್ಟು ತಂದು ನಾನು ಸುಮಾರು ದಿನ ಆಯಿತು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ, ಮಾಡಲೇ ಇಲ್ಲ, ಮರ್ತೋಗಿದ್ದೆ. ಇವತ್ತು ಬೇರೆ ಏನೋ ತೆಗೆಯೋಣ ಅಂತ ನೋಡಿದ್ರೆ ಸಿಕ್ತು. ಅದಕ್ಕೆ ನೋಡಿ ಇವಾಗ ಎಷ್ಟು ಬೇಕೋ, ನಾನು ಒಂದೂವರೆ ಲೋಟ ನೀರಿಟ್ಟಿದ್ದೆ, ಅದೇನೆ ಸರಿ ಆಯಿತು, ಇನ್ನು ಸ್ವಲ್ಪ ಉಳೀತು. ಈ ಥರ ಇಷ್ಟಿಷ್ಟು ಹಿಟ್ಟು ತಗೊಳ್ಳಿ. ಆ ಪೇಪರ್ ಇದೆ ಅಲ್ವಾ, ಪೇಪರ್ ಮೇಲೆ ಆದರೂ ತೊಟ್ಕೊಳ್ಳಿ, 2 ಇಂಚ್ ಇದ್ದರೆ ಹೆಂಚ್ ಮೇಲೆ ಆದರೂ ತೊಟ್ಕೊಳ್ಳಿ. ಹೆಂಚ್ ಮೇಲೆ ಕೂಡ ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೇನು ನಾನೇನು ಅಕ್ಕಿ ಹಿಟ್ಟು ಯಾವುದೇ ಹಿಟ್ಟು ಸೇರಿಸಿಲ್ಲ, ಬರೀ ಮುಸ್ಕಿನ ಜೋಳದ ಹಿಟ್ಟೇ ಸೇರಿಸಿದ್ದೀನಿ. ಕೈ ಒಂದು ಸ್ವಲ್ಪ ತೇವ ಮಾಡ್ಕೊಂಬಿಟ್ಟು ಈ ಥರ ನಾವು ತೊಟ್ಟಿದ್ರೆ ಎಷ್ಟು ಬೇಗ ಆಗುತ್ತೋ, ಇದೇನು ನಿಧಾನ ಆಗಲ್ಲ, ಎಲ್ಲರೂ ಮಾಡ್ಬೋದು. ಹೊಸದಾಗಿ ಕಲಿಯೋರು ಕೂಡ ಮಾಡ್ಕೋಬೋದು ಆರಾಮಾಗಿ. ರುಚಿ ಅಂತೂ ಚೆನ್ನಾಗಿರುತ್ತೆ. ಇದು ನೋಡಿ ಈ ಪೇಪರ್ ನಾನು ಮಧ್ಯೆ ಸೀಳೋಗಿದೆ ಅಂತ ಹೇಳಿದೆ ಅಲ್ವಾ, ಅಲ್ಲಿ ಹಿಂಗೆ ತಗೊಳ್ಳೋವಾಗ ಸೀಳೋಯ್ತು, ಮತ್ತೆ ಅಲ್ಲಿ ಸ್ವಲ್ಪ ಪ್ಯಾಚ್ ಮಾಡಿದೆ. ಹೆಂಚು ಕಾಯೋಕಿಟ್ಟಿದೆ ನೋಡಿ, ಹಾಕಿ 2 ನಿಮಿಷಕ್ಕೆಲ್ಲ ಹೆಂಚು ಚೆನ್ನಾಗಿ ಕಾದಿರಬೇಕು. 2 ನಿಮಿಷಕ್ಕೆಲ್ಲ ಆಗೋಗುತ್ತೆ. ಇಲ್ಲಿ ಸ್ವಲ್ಪ ತುಪ್ಪನೋ ಬೆಣ್ಣೆನೋ ಎಣ್ಣೆನೋ ಏನು ಬೇಕಾದ್ರೂ ಹಚ್ಚಿ ಈ ಥರ ಸುತ್ತು ಒಂದ್ಸರಿ ಹಿಂಗೆ ಲೂಸ್ ಮಾಡಿಕೊಂಡು ತೆಗಿರಿ. ನಮ್ಗೆ ಗೊತ್ತಾಗುತ್ತೆ ಅದು ಕಟ್ಟಾಗುತ್ತಾ ಚೆನ್ನಾಗಿ ಬರುತ್ತಾ ಅಂತ. ಕಟ್ಟಾಗುತ್ತೆ ಅನಿಸಿದ್ರೆ 1 ನಿಮಿಷ ಬಿಡಿ, ಇಲ್ಲಾಂದರೆ ತಿರುಗಿಸ್ಬಿಡಿ. ಬಿಸಿನೀರು ಹಾಕಿದೀವಲ್ವಾ, ಸಾಫ್ಟಾಗಿ ಬರುತ್ತೆ. ನಮಗೆ ಕ್ರಿಸ್ಪಿ ಬೇಕು ಅಂದರೆ ಇನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ ಸಬ್ಬಕ್ಕಿ ಬಾಲ್ ಬಾಲ್ ಥರ ಮುತ್ತುಗಳ ಥರ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಇದು ಸರ್ವ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ, ಬಿಸಿ ಬಿಸಿ ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದು ಮಾವಿನಕಾಯಿ ತೊಕ್ಕು ನೋಡಿ, ಮೊನ್ನೆ ಮಾಡಿದ್ವಲ್ಲ ಅದು. ಇದು ಬೇಕು ಅಂದರೆ ಹೇಳಿ, ಲಿಂಕ್ ಕೊಡ್ತೀನಿ. ಈ ತೊಕ್ಕನ ಒಂದು ಸ್ಪೂನ್ ಇದಕ್ಕೆ ಹಾಕ್ಕೊಂಡು ಅದು ಫುಲ್ಲೂ ಹಚ್ಕೋಬೋದು. ನಾನು ಅರ್ಧಕ್ಕೆ ಹಚ್ತಾ ಇದ್ದೀನಿ ನಿಮ್ಗೆ ತೋರಿಸೋಣ ಅಂತ. ಈ ಥರ ಅರ್ಧಕ್ಕೆ ಹಚ್ಚಿಬಿಟ್ಟು ಇನ್ನರ್ಧಕ್ಕೆ ಬೇಕಾದ್ರೆ ಹಂಗೆ ಸೈಡ್ಗೆ ಹಾಕ್ಕೊಂಡು ಅದು ಹದ್ಕೊಂಡು ತಿನ್ಬೋದು. ನಾವು ಹಂಗೆ ತಿನ್ನುವಾಗ ಫುಲ್ಲೂ ಹಚ್ಕೋಬೋದು ಬಿಡಿ, ತುಂಬ ಚೆನ್ನಾಗಿರುತ್ತೆ. ಈ ಹುಳಿ ಹುಳಿ ಅದು ಖಾರ ಮೆಕ್ಕೆಜೋಳದ ಘಮ ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದು ಪ್ಲೈನ್ ರೊಟ್ಟಿನೂ ಮಾಡ್ಬೋದು, ಇದರಲ್ಲಿ ಏನೇನು ಮಾಡ್ಬೋದು ನಾನು ಮಾಡಿ ತೋರಿಸ್ತೀನಿ. ಇನ್ನೂ ಇಟ್ಟಿದೆ, ನಾನು ಮಾಡ್ತೀನಿ. ಇವಾಗ ಎಲ್ಲರಿಗೂ ಇದೇ ಮಾಡಿದ್ದು ನಮ್ಮ ಮನೆಯಲ್ಲಿ, ತುಂಬಾ ಚೆನ್ನಾಗಿರುತ್ತೆ. 2 ರೊಟ್ಟಿ ತಿಂದರೆ ಸಾಕು. ನಾನು ಒಂದು ಪ್ಲೈನು ಒಂದಕ್ಕೆ ಹಚ್ಚಿಕೊಟ್ಟಿದ್ದೀನಿ. ಎಲ್ರಿಗೂ ಇಷ್ಟ ಆಯಿತಾ? ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ. ಶೇರ್ ಮಾಡೋದು ಮರಿಬೇಡಿ.